ಗೆಳೆಯ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇಲ್ಲ ಬದಲಾಗಿ ಇವತ್ತಿನ ವಿಟಿಯು ಅಪ್ಡೇಟ್ಗೆ ಸ್ವಾಗತ. ವಿಟಿಯು ಒಂದು ಜಾಬ್ ಆಫರ್ ನೋಟಿ ಬಿಟ್ಟಿದ್ದಾರೆ, ಡೇಟ್ 5th October. ಇವತ್ತು ಎಲ್ಲಿ ಅಂದರೆ ರೀಜನಲ್ ಆಫೀಸ್ ಚೇಸ್ ಲೌಟ್ ಅನ್ನಪಡೇಶ್ವರ ನಗರ ನಾಗರಬಾಯಿ ಬೆಂಗಳೂರು, ಅಲ್ಲಿಂದ ಸಿ ಪಿ ಸಿ ಬಿಟ್ಟಿದ್ದಾರೆ. ಯಾರ್ಯಾರಿಗಂದರೆ ಬಿ ಇ, ಬಿ ಟೆಕ್, ಎಮ್ ಇ, ಎಮ್ ಟೆಕ್, ಎಮ್ ಎಸ್ ಸಿ, ಎಮ್ ಸಿ ಅವರು 2022 ಪಾಸಿಂಗ್ ಔಟ್ ಬ್ಯಾಚ್ಗಳಿಗೆ ಡೈವರ್ಸಿಟಿ ಹೇರಿಂಗ್ ಅಂತ ಬಿಟ್ಟಿದ್ದಾರೆ. ಜಸ್ಟ್ ನೀವು ಕಂಪ್ನಿ ಪ್ರೊಫೈಲ್ನ ನೀವು ನೋಡ್ಬೋದು, ಎಷ್ಟು ವಿ ಟಿ ವೆಬ್ಸೈಟಲ್ಲಿ ನಿಮ್ಗೆ ಅವೈಲೇಬಲ್ ಇದೆ ನೋಡ್ಬೋದು. ಮತ್ತು ಬಂದುಬಿಟ್ಟು ಅಸೋಸಿಯೇಷನ್ ಕೊಟ್ಟಿದ್ದಾರೆ. ರಿಜಿಸ್ಟ್ರೇಷನ್ ಪ್ರೊಸೆಸ್ ಏನಂದರೆ ನೆಕ್ಸ್ಟು ಅಲ್ಲಿ ಲಿಂಕ್ ಕೊಟ್ಟಿರ್ತಾರೆ, ಅಲ್ಲಿಂದ ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ. ನಂತರ ಬಂದುಬಿಟ್ಟು ರಿಜಿಸ್ಟ್ರೇಷನ್ ಫಾರ್ಮ್ ಬರುತ್ತೆ, ಡೌನ್ಲೋಡ್ ಮಾಡಿ ನೀವು ಫಿಲ್ಅಪ್ ಮಾಡಿ, ನಂತರ ಬಂದುಬಿಟ್ಟು ಮ್ಯಾಂಡೇಟ್ರಿ ಆದರೆ ನಿಮ್ಮ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ, ನಿಮ್ಮ ಕಾಲೇಜ್ ನೇಮ ಮತ್ತು ಸೆಕ್ಷನ್ ಗಿಕ್ಷನ್ ಎಲ್ಲ ಕೊಟ್ಟು ನೀವು ಅಲ್ಲಿ ರಿಜಿಸ್ಟರ್ ಮಾಡ್ಬೋದು. ನೀವು ಎಲ್ಲಿ ಕೊಡಬೇಕಂದ್ರೆ ಇಂಟರ್ವ್ಯೂ ಡೇಟ್ನ ಅನೌನ್ಸ್ಮೆಂಟ್ ಮಾಡ್ತಾರೆ, ರಿಸಲ್ಟ್ ಆದಮೇಲೆ ಟೆಸ್ಟ್ ಮಾಡಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಎಮ್ ಎಮ್ ಟೆಕ್, ಎಮ್ ಎಸ್ ಸಿ ಅವರಿಗೆ 4.90 ಲ್ಯಾಕ್ ಪರ್ ಅನ್ನಮ್ ಇರುತ್ತೆ, ಬಿ ಬಿ ಟೆಕ್, ಎಮ್ ಸಿ ಅವರಿಗೆ 4.50 ಲ್ಯಾಕ್ ಪರ್ ಅನ್ನಮ್ ಇರುತ್ತೆ. ಅಪ್ಲಿಕೇಟೆಡ್ ಮತ್ತು ವಿ ಟಿ ಅಪ್ಲಿಕೇಟ್ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಮಾತ್ರ ಅವೈಲೇಬಲ್ ಇರುತ್ತೆ. ಡಿಸ್ಕ್ರಿಪ್ಷನಲ್ಲಿ ಇದು ರಿಸ್ಕ್ರಿಪ್ಷನ್ ಅಂತೀನಿ. ವಿ ಟಿ ವೆಬ್ಸೈಟಲ್ಲಿ ಹೋಗಿ ನೋಡಿ ಕಂಪ್ನಿ ಪ್ರೊಫೈಲ್ ಗೀಪಲ್ ಎಲಿಜಿಬಿಲಿಟಿ, ಜಾಬ್ ರಿಕ್ವೈರ್ಮೆಂಟ್ ಏನೇನು ಬೇಕು, ಸ್ಕಿಲ್ಸ್ ಇರಬೇಕು, ಮತ್ತು ಜಾಬ್ ಬೇಕೆಲ್ಲ ಕಲ್ತಿರೋಕೆ ಎಲ್ಲೆಲ್ಲ ಅಂದರೆ ಮುಂಬೈ, ಪುಣೆ, ಡೆಲ್ಲಿ, ಹೈದರಾಬಾದ್, ಚೆನ್ನೈ, ಕೋಲ್ಕತ್ತಾ, ಬೆಂಗಳೂರು, ಅಹಮದಾಬಾದ್ ಎಲ್ಲ ನಿಮಗೆ ಸೀಟ್ ಅಲ್ಲ ಇರುತ್ತೆ. ಎಲಿಜಿಬಿಲ್ ಕ್ರೈಟೀರಿಯಾ ಗೊತ್ತಿರೋಗೆ 6A GPA ಮಿನಿಮಮ್ ಇರಲೇಬೇಕು. ಅಂದರೆ ಬಂದ್ಬಿಟ್ಟು ಇಂಗ್ಲೀಷ್ ಇರಬೇಕು, ಕೋಡಿಂಗ್ ಕ್ಯಾಪಬಿಲಿಟಿ ಇರಬೇಕು, ಮತ್ತು ಪರ್ಸನಲ್ ಇಂಟರ್ವ್ಯೂ ಮಾಡ್ತಾನೆ ಅಂದ್ಬಿಟ್ಟು ಎಬಿಲಿಟಿ ಇರಬೇಕು. ಅದ್ರ ಬಗ್ಗೆ ನಾವು ನೆಕ್ಸ್ಟು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.